ರಾಜ್ಯ ವಕ್ ಫೋರ್ಡ್ನಿಂದ ರೈತರ ಭೂಮಿಯನ್ನು ಕಬಳಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಈಗ ಕಾಡಿಗೆಚ್ಚಿನಂತೆ ಹರಿದಾಡ್ತಾ ಇದೆ ಇದರ ವಾಸ್ತವತೆ ಏನು ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ಹಾಕೋದಕ್ಕೆ ಆಗಿರುವಂಥ ಅದರಲ್ಲಿ ಇದೆಲ್ಲದರಂತ ಕೂರಿದಂತೆ ನಾವು ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಕ್ ಫೋರ್ಡ್ನ ಮಾಜಿ ಅಧ್ಯಕ್ಷರಂತಹ ಶಫೀಸ್ ಆದಿ ಅವರಿದ್ದಾರೆ ಅವರನ್ನೇ ಮಾತಾಡ್ಸ್ತೇನೆ ಸರ್ ನಮಸ್ತೆ ಈಗ ಪ್ರಮುಖವಾಗಿ ತಮಗೆ ಗೊತ್ತಿರುವಂತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಒಂದು ಗೆಜೆಟ್ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡಬೇಕು ಅದನ್ನೇ ರದ್ದು ಮಾಡಬೇಕು ಅದನ್ನು ರದ್ದು ಮಾಡಿದ್ರೆ ಮಾತ್ರ ನಾವು ಒಪ್ಪೋದು ಅಂತಕ್ಕಂಥದ್ದನ್ನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಜೊತೆಗೆ ಈಗ ಏನು ಪಹಣಿನಲ್ಲಿ ಹೆಸರುಗಳು ಏನು ನಮೂದಾಗಿದೆ ಒಕ್ಕರ್ಡು ಆಸ್ತಿ ಇದು ಇದನ್ನು ಪರಬರೆ ಮಾಡುವಂತಿಲ್ಲ ಅಂತ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಕೂಡ ನಾ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದ್ದಾರೆ ಜೊತೆಗೆ ರೈತರಿಗೆ ಮತ್ತೆ ಯಾವುದೇ ನೋಟಿಸ್ ಕೂಡ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಕ್ಯಾನ್ಸಲ್ ಮಾಡಿ ಮಾಡೋಕ್ಕೂ ಮಾಡಿಸೋಕೆ ಇವರು ಯಾರು ರೀ ಇವರೇನು ಕಾನೂನ ಅಥವಾ ಇವರೇನು ಕೋಟ ಕೋರ್ಟಲ್ಲಿದೆ ಹೈಕೋರ್ಟಲ್ಲಿದೆ ಸುಪ್ರೀಂ ನಮಗೆ ಸುಪ್ರೀಂ ಕೋರ್ಟ್ ಇಲ್ವಾ ಹೈಕೋರ್ಟ್ ಇಲ್ವಾ ಇವರು ಇವರ ರಾಜಕೀಯ ಹಿತಾಸಕ್ತಿಗೋಸ್ಕರ ಮುಸ್ಲಿಂ ಸಮುದಾಯವನ್ನು ಬಲಿ ಕೊಡ್ತೀವಿ ಅಂತ ಹೇಳಿದರೆ ಯಾರು ನಾವು ಏನು ನಾವು ನಿದ್ರೆ ಹೇಳಿದ್ದೀವ ನಾವೇನು ಇಡೀ ಕರ್ನಾಟಕ ಎದ್ದೇಳಿದೆ ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿದೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇರೋದಷ್ಟೇ ಮುಸ್ಲಿಂ ಸಮುದಾಯಕ್ಕೆ ಈ ವಂಚನೆ ಗೊತ್ತಿಲ್ಲದೇನೂ ಇಲ್ಲ ಯಾಕೆಂದರೆ ಇವು ರಾಜಕೀಯ ಹಿತಾಸಕ್ತಿಗಾಗಿ ಎಪ್ಪತ್ನಾಲ್ಕನೇ ಗಜೆಟ್ ಯಾ ಯಾರಿಗೆ ಮಾಡೋಕ್ಕಾಗತ್ತೆ ರೀ ಗಜೆಟನ್ನು ಕ್ಯಾನ್ಸಲ್ ಮಾಡಿದರೆ ನಮ್ಮ ಇದಿಲ್ಲ ವಾಕ್ ಒನ್ಸ್ ಎ ವಕ್ ಆಲ್ ವೈಸ್ ವಾಕ್ಫು ಅದು ಸೆಂಟ್ರಲ್ ವ ಇದು ಅದು ಸೆಂಟ್ರಲ್ ಸೆಂಟ್ರಲ್ ಆ್ಯಕ್ಟ್ ಅದು ರಾಜ್ಯ ಮಾಡಿದಂತಹ ಒಂದು ಆ್ಯಕ್ಟ್ ಅಲ್ಲ ಇದರದ್ದು ತುಂಬ ಕಂಡೀಷನ್ಸ್ ಇದೆ ತುಂಬ ಮಜಬೂತ್ ಇದೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಎ ಸಿಗಳು ತಹಸೀಲ್ದಾರ್ಗಳು ನಮ್ಮ ಅಧಿಕಾರಿಗಳಿಗೆ ಕರೆದು ವಕ್ಪಾಧಿಕಾರಿಗೆ ಕರೆದು ಎಲ್ಲ ವಾಪಸ್ ತಗೊಳ್ಳಿ ಎಲ್ಲ ವಾಪಸ್ ತಗೊಳ್ಳಿ ಇಪ್ಪ ಮೂವತ್ತು ನಲ್ವತ್ತು ವರ್ಷಗಳಿಂದ ಏನು ನಾವು ಹೋರಾಟ ಮಾಡ್ತಾ ಕಾನೂನು ಹೋರಾಟ ಮಾಡ್ತಾ ಇದ್ದೀವೋ ಅದನ್ನೆಲ್ಲ ಹನ್ನೊಂದರಿಂದ ತೆಗೆದಾಕಿ ಇವರು ಯಾರು ಹೇಳೋಕೆ ಏನು ಪೌರಿದೇವರೇನು ನ್ಯಾಯಾಂಗನ ನಾವೇನು ನಿದ್ರೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀರಾ ನಮಗೇನು ಅರ್ಥ ಆಗಲ್ವಾ ಇದು ಎಪ್ಪತ್ತು ವರ್ಷಗಳ ನಮ್ಮ ಹೋರಾಟಕ್ಕೆ ಈ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದರೆ ನಾವು ಅದನ್ನೆಲ್ಲ ಕೇಳೋಕ್ಕೇನು ನಾವು ಯಾರ ಮನೆ ಯಾರ ಮನೆಯ ಗಂಜಿಯಲ್ಲೂ ನಾವಿಲ್ಲ ಮುಸಲ್ಮಾನರು ತುಂಬ ಏನು ಹಿಮ್ಮತ್ತಲ್ಲಿದ್ದೀವಿ ನಾವು ತುಂಬ ಏನು ಇಜ್ಜತಲ್ಲಿದ್ದೀವಿ ನಾವು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲೂ ಯಾರಿಗೂ ತೊಂದರೆ ಆಗೋದು ಬೇಡ ನಮ್ಮಿಂದ ಅಂತ ಅಷ್ಟು ಮಾತ್ರ ಇದು ಒಂದು ಕ್ಷಮೆಗೂ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಬಿಟ್ಟು ಮುಸಲ್ಮಾನರ ವಿರುದ್ಧ ಷಡ್ಯಂತ್ರ ನಡೆಯುವುದಾದರೆ ಹೋರಾಟ ಹೇಗೆ ಮಾಡಬೇಕು ಅದು ನಮ್ಗೆ ಗೊತ್ತಿದೆ ನಮ್ಮ ಉಲ್ಮಾಗಳಿದ್ದಾರೆ ನಮ್ಮ ಧಾರ್ಮಿಕ ನಾಯಕರಿದ್ದಾರೆ ನಾನು ಆ ಸಂಘಟನೆಯಲ್ಲಿದ್ದೀನಿ ಈಗ ಈಗಾಗಲೇ ಚರ್ಚೆ ನಡೀತಾ ಇದೆ ನಮ್ಮ ವಕ್ಫಾಸ್ತಿ ಉಳಿಯಬೇಕು ಕಬಳಿಕೆಯಾದಂಥ ಆಸ್ತಿಗಳು ವಾಪಸ್ ಬರಬೇಕು ಅದು ಮುಸ್ಲಿಂ ಸಮುದಾಯಕ್ಕೆ ಅನುಕೂಲ ಆಗಬೇಕು ವಕ್ಫದಾಲತ್ ರಾಜ್ಯದಲ್ಲಿ ನಡೀತಾ ಇದೆಯಾ ಅಥವಾ ನಡೆಯುತ್ತಾ ಹಾಗೆ ಸರ್ ವಕ್ಫದಾಲತ್ ಮುಂದುವರಿಬೇಕು ಮುಂದುವರಿಬೇಕು ಅದೇ ರೀತಿ ಜಮೀರ್ ಸಾಬ್ರಿಗೆ ಸರಕಾರ ಅದೇ ರೀತಿ ಪ್ರತಿಪಕ್ಷದವರು ಎಲ್ಲರೂ ಸಾಥ್ ಕೊಡಬೇಕು ಯಾಕೆಂದರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸಿನ ಎಡೆಯಲ್ಲಿರುವಂಥ ವಿಚಾರ ಅಲ್ಲ ಇದು ಹಿಂದೂ ಮುಸಲ್ಮಾನರೆ ಇರೋ ಸಮಸ್ಯೆ ಅಲ್ಲ ಇದು ಇದು ಕಬಳಿಕೆದಾರರು ಎಂಕ್ರೋಚ್ಮೆಂಟ್ ಮಾಡಿದಂತಹ ಭೂಗಳರ ವಿರುದ್ಧ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ವಕ್ ಫೋರ್ಡ್ನ ಮಾಜಿ ಅಧ್ಯಕ್ಷರಾದ ಶಫಿಸ್ಸಾ ಆದಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯ ವಕ್ಫೋರ್ಡ್ನಿಂದ ರೈತರ ಭೂಮಿಯನ್ನು ಕಬಳಿಸ್ತಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಈಗ ಕಾಡಿಗಿಟ್ಟಿನಂತೆ ಪರದಾಡ್ತಾ ಇದೆ ಇದರ ವಾಸ್ತವತೆ ಏನು ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ಹಾಕೋದಕ್ಕೆ ಆಗಿರುವಂಥ ಕಾರಣಗಳದ್ದು ಇದೆಲ್ಲದರಂತ ಕುರಿತಂತೆ ನಾವು ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಕ್ ಫೋರ್ಡ್ನ ಮಾಜಿ ಅಂತ ಶಫಿಸ್ಸಾ ಆದಿ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾನೆ ಸರ್ ನಮಸ್ತೆ ಈಗ ಪ್ರಮುಖವಾಗಿ ತನಗೆ ಗೊತ್ತಿರುವಂತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಒಂದು ಗೆಜೆಟ್ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಬೇಕು ಅದನ್ನೇ ರದ್ದು ಮಾಡಬೇಕು ಅದನ್ನು ರದ್ದು ಮಾಡಿದ್ರೆ ಮಾತ್ರ ನಾವು ಒಪ್ಪೋದು ಅಂತಕ್ಕಂಥದ್ದನ್ನು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಜೊತೆಗೆ ಈಗ ಏನು ಪಹಣಿನಲ್ಲಿ ಹೆಸರುಗಳು ಈಗ ನಮೂದಾಗಿದೆ ಒಪ್ಪರೋ ಆಸ್ತಿ ಇದು ಇದನ್ನು ಪರಭರೆ ಮಾಡುವಂತಿಲ್ಲ ಅಂತ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಕೂಡ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದ್ದಾರೆ ಜೊತೆಗೆ ರೈತರಿಗೆ ಮತ್ತೆ ಯಾವುದೇ ನೋಟಿಸ್ ಕೂಡ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಕ್ಯಾನ್ಸಲ್ ಮಾಡಿ ಮಾಡೋಕ್ಕೋ ಮಾಡಿಸೋಕೆ ಇವರು ಯಾರು ರೀ ಇವರೇನು ಕಾನೂನಾ ಅಥವಾ ಇವರೇನು ಕೋಟ ಕೋರ್ಟಲ್ಲಿದೆ ಹೈ ಕೋರ್ಟಲ್ಲಿದೆ ಸುಪ್ರೀಂ ನಮಗೆ ಸುಪ್ರೀಂ ಕೋರ್ಟ್ ಇಲ್ವಾ ಹೈಕೋರ್ಟ್ ಇಲ್ವಾ ಇವರು ಇವರ ರಾಜಕೀಯ ಹಿತಾಸಕ್ತಿಗೋಸ್ಕರ ಮುಸ್ಲಿಂ ಸಮುದಾಯವನ್ನು ಬಲಿ ಕೊಡ್ತೀವಿ ಅಂತ ಹೇಳಿದರೆ ಯಾರು ನಾವು ಏನು ನಾವು ನಿದ್ರೇಳಿದ್ದೀವ ನಾವೇನು ಇಡೀ ಕರ್ನಾಟಕ ಎದ್ದೇಳಿದೆ ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿದೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇರೋದಷ್ಟೇ ಮುಸ್ಲಿಂ ಸಮುದಾಯಕ್ಕೆ ಈ ವಂಚನೆ ಗೊತ್ತಿಲ್ಲದೇನೂ ಇಲ್ಲ ಯಾಕೆಂದರೆ ಇವರು ರಾಜಕೀಯ ಹಿತಾಸಕ್ತಿಗಾಗಿ ಎಪ್ಪತ್ನಾಲ್ಕನೇ ಗಜೆಟ್ ಯಾ ಯಾರಿಗೆ ಮಾಡೋಕ್ಕಾಗತ್ತೆ ರೀ ಗಜೆಟನ್ನು ಕ್ಯಾನ್ಸಲ್ ಮಾಡಿದರೆ ನಮ್ಮ ಇದಕ್ ಒನ್ಸ್ ಎ ವರ್ಕ್ ಆಲ್ವೇಸ್ ವರ್ಕ್ ಫು ಅದು ಸೆಂಟ್ರಲ್ ಇದು ಅದು ಸೆಂಟ್ರಲ್ ಸೆಂಟ್ರಲ್ ಆ್ಯಕ್ಟ್ ಅದು ರಾಜ್ಯ ಮಾಡಿದಂತಹ ಒಂದು ಆ್ಯಕ್ಟ್ ಅಲ್ಲ ಇದರದ್ದು ತುಂಬ ಕಂಡೀಷನ್ಸ್ ಇದೆ ತುಂಬ ಮಜಬೂತ್ ಇದೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಎ ಸಿಗಳು ತಹಸೀಲ್ದಾರ್ಗಳು ನಮ್ಮ ಅಧಿಕಾರಿಗಳಿಗೆ ಕರೆದು ವಕ್ಪಧಿಕಾರಿಗೆ ಕರೆದು ಎಲ್ಲ ವಾಪಾಸ್ ತಗೊಳ್ಳಿ ಎಲ್ಲ ವಾಪಸ್ ತಗೊಳ್ಳಿ ಇಪ್ಪ ಮೂವತ್ತು ನಲ್ವತ್ತು ವರ್ಷಗಳಿಂದ ಏನು ನಾವು ಹೋರಾಟ ಮಾಡ್ತಾ ಕಾನೂನು ಹೋರಾಟ ಮಾಡ್ತಾ ಬರ್ತಾ ಇದ್ದೀವೋ ಅದನ್ನೆಲ್ಲ ಹನ್ನೊಂದರಿಂದ ತೆಗೆದಾಕಿ ಇವರು ಯಾರು ಹೇಳೋಕೆ ಏನು ಪವರಿದ ಇವ್ರೇನು ನ್ಯಾಯಾಂಗಣ ನಾವೇನು ನಿದ್ರೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀರಾ ನಮಗೇನು ಅರ್ಥ ಆಗಲ್ವಾ ಇದು ಎಪ್ಪತ್ತು ವರ್ಷಗಳ ನಮ್ಮ ಹೋರಾಟಕ್ಕೆ ಈ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದರೆ ನಾವು ಅದನ್ನೆಲ್ಲ ಕೇಳೋಕ್ಕೇನು ನಾವು ಯಾರ ಮನೆ ಯಾರ ಮನೆಯ ಗಂಜಿಯಲ್ಲೂ ನಾವಿಲ್ಲ ಮುಸಲ್ಮಾನರು ತುಂಬ ಏನು ಹಿಮ್ಮತ್ತಲ್ಲಿದ್ದೀವಿ ನಾವು ತುಂಬ ಏನು ಇಜ್ಜತಲ್ಲಿದ್ದೀವಿ ನಾವು ಯಾಕೆ ಮಾತನಾಡ್ತಾ ಇಲ್ಲ ಅಂತೇಳಿ ಎಲ್ಲೂ ಯಾರಿಗೂ ತೊಂದರೆ ಆಗೋದು ಬೇಡ ನಮ್ಮಿಂದ ಅಂತ ಅಷ್ಟು ಮಾತ್ರ ಇದು ಒಂದು ಕ್ಷಮೆಗೂ ಒಂದು ಲಿಮಿಟ್ ಇರತ್ತೆ ಆ ಲಿಮಿಟ್ ಬಿಟ್ಟು ಮುಸಲ್ಮಾನರ ವಿರುದ್ಧ ಷಡ್ಯಂತ್ರ ನಡೆಯುವುದಾದರೆ ಹೋರಾಟ ಹೇಗೆ ಮಾಡಬೇಕು ಅದು ನಮ್ಗೆ ಗೊತ್ತಿದೆ ನಮ್ಮ ಉಲ್ಮಾಗಳಿದ್ದಾರೆ ನಮ್ಮ ಧಾರ್ಮಿಕ ನಾಯಕರಿದ್ದಾರೆ ನಾನು ಆ ಸಂಘಟನೆಯಲ್ಲಿದ್ದೀನಿ ಈಗ ಈಗಾಗಲೇ ಚರ್ಚೆ ನಡೀತಾ ಇದೆ ನಮ್ಮ ವಕ್ಫಾಸ್ತಿ ಉಳಿಬೇಕು ಕಬಳಿಕೆಯಾದಂಥ ಆಸ್ತಿಗಳು ವಾಪಸ್ ಬರಬೇಕು ಅದು ಮುಸ್ಲಿಂ ಸಮುದಾಯಕ್ಕೆ ಅನುಕೂಲ ಆಗಬೇಕು ವಕ್ಫಾದಾಲತ್ ರಾಜ್ಯದಲ್ಲಿ ನಡೀತಾ ಇದೆಯಾ ಅಥವಾ ನಡೆಯುತ್ತಾ ಹೇಗೆ ಸರ್ ವಕ್ಫದಾಲತ್ ಮುಂದುವರಿಬೇಕು ಮುಂದುವರಿಬೇಕು ಅದೇ ರೀತಿ ಜಮೀರ್ ಸಾಬ್ರಿಗೆ ಸರಕಾರ ಅದೇ ರೀತಿ ಪ್ರತಿಪಕ್ಷದವರು ಎಲ್ಲರೂ ಸಾಥ್ ಕೊಡಬೇಕು ಯಾಕೆಂದರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸಿನ ಎಡೆಯಲ್ಲಿರುವಂಥ ವಿಚಾರ ಅಲ್ಲ ಇದು ಹಿಂದೂ ಮುಸಲ್ಮಾನರೆ ಇರೋ ಸಮಸ್ಯೆ ಅಲ್ಲ ಇದು ಇದು ಕಬಳಿಕೆದಾರರು ಎಂಕ್ರೋಚ್ಮೆಂಟ್ ಮಾಡಿದಂತಹ ಭೂಗಳರ ವಿರುದ್ಧ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ವಕ್ ಫೋರ್ಡ್ನ ಮಾಜಿ ಅಧ್ಯಕ್ಷರಾದ ಷಫಿಸಾ ಆದಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯ ವಕ್ ನಿಂದ ರೈತರ ಭೂಮಿಯನ್ನು ಕಬಳಿಸುತ್ತಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಈಗ ಕಾಡ್ಗಿಟ್ಟಿನಂತೆ ಹದಾಡ್ತಾ ಇದೆ ಇದರ ವಾಸ್ತವತೆ ಏನು ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ಹಾಕೋದಕ್ಕೆ ಆಗಿರುವಂಥ ಕಾರಣಗಳಾದ್ರೂ ಇದೆಲ್ಲದರ ಕುರಿತಂತೆ ನಾವು ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಕ್ ಫೋರ್ಡ್ನ ಮಾಜಿ ಅಧ್ಯಕ್ಷರಂಥ ಶಫಿಸಾ ಆದಿ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾನೆ ಸರ್ ನಮಸ್ತೆ ಈಗ ಪ್ರಮುಖವಾಗಿ ತಮ್ಗೆ ಗೊತ್ತಿರುವಂತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಒಂದು ಗೆಜೆಟ್ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಬೇಕು ಅದನ್ನೇ ರದ್ದು ಮಾಡಬೇಕು ಅದನ್ನು ರದ್ದು ಮಾಡಿದ್ರೆ ಮಾತ್ರ ನಾವು ಒಪ್ಪೋದು ಅಂತಕ್ಕಂಥದ್ದನ್ನು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಜೊತೆಗೆ ಈಗ ಏನು ಪಹಣಿನಲ್ಲಿ ಹೆಸರುಗಳು ಏನು ನಮೂದಾಗಿದೆ ಒಕ್ಕರ್ಡು ಆಸ್ತಿ ಇದು ಇದನ್ನು ಪರಬಾರಿ ಮಾಡುವಂತಿಲ್ಲ ಅಂತ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಕೂಡ ನಾ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದ್ದಾರೆ ಜೊತೆಗೆ ರೈತರಿಗೆ ಮತ್ತೆ ಯಾವುದನ್ನೂ ನೋಟಿಸ್ ಕೂಡ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಕ್ಯಾನ್ಸಲ್ ಮಾಡಿ ಮಾಡೋಕ್ಕೋ ಮಾಡಿಸೋಕೋ ಇವರು ಯಾರ್ರೀ ಇವರೇನು ಕಾನೂನ ಅಥವಾ ಇವರೇನು ಕೋಟಾ ಕೋರ್ಟಲ್ಲಿದೆ ಹೈ ಕೋರ್ಟಲ್ಲಿದೆ ಸುಪ್ರೀಂ ನಮಗೆ ಸುಪ್ರೀಂ ಕೋರ್ಟ್ ಇಲ್ವಾ ಹೈಕೋರ್ಟ್ ಇಲ್ವಾ ಇವರು ಇವರ ರಾಜಕೀಯ ಹಿತಾಸಕ್ತಿಗೋಸ್ಕರ ಮುಸ್ಲಿಂ ಸಮುದಾಯವನ್ನು ಬಲಿ ಕೊಡ್ತೀವಿ ಅಂತ ಹೇಳಿದರೆ ಯಾರು ನಾವು ಏನು ನಾವು ನಿದ್ರೆ ನಾವೇನು ಇಡೀ ಕರ್ನಾಟಕ ಎದ್ದೇಳಿದೆ ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿದೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇರೋದು ಅಷ್ಟೇ ಮುಸ್ಲಿಂ ಸಮುದಾಯಕ್ಕೆ ಈ ವಂಚನೆ ಗೊತ್ತಿಲ್ಲದೇನೂ ಇಲ್ಲ ಯಾಕೆಂದರೆ ಇವರು ರಾಜಕೀಯ ಹಿತಾಸಕ್ತಿಗಾಗಿ ಎಪ್ಪತ್ನಾಲ್ಕನೇ ಗಜೆಟ್ ಯಾ ಯಾರಿಗೆ ಮಾಡೋಕ್ಕಾಗತ್ತೆ ರೀ ಗಜೆಟನ್ನು ಕ್ಯಾನ್ಸಲ್ ಮಾಡಿದರೆ ನಮ್ಮ ಇದಿಲ್ಲ ವಾಕ್ ಒನ್ಸ್ ಎ ವಕ್ ಆಲ್ ವೈಸ್ ಅದು ಸೆಂಟ್ರಲ್ ವ ಇದು ಅದು ಸೆಂಟ್ರಲ್ ಸೆಂಟ್ರಲ್ ಆ್ಯಕ್ಟ್ ಅದು ರಾಜ್ಯ ಮಾಡಿದಂತಹ ಒಂದು ಆ್ಯಕ್ಟ್ ಅಲ್ಲ ಇದರದ್ದು ತುಂಬ ಕಂಡೀಷನ್ಸ್ ಇದೆ ತುಂಬ ಮಜಬೂತ್ ಇದೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಎ ಸಿಗಳು ತಹಸೀಲ್ದಾರ್ಗಳು ನಮ್ಮ ಅಧಿಕಾರಿಗಳಿಗೆ ಕರೆದು ವಕ್ಪಧಿಕಾರಿಗೆ ಕರೆದು ಎಲ್ಲ ವಾಪಸ್ ತಗೊಳ್ಳಿ ಎಲ್ಲ ವಾಪಸ್ ತಗೊಳ್ಳಿ ಇಪ್ಪ ಮೂವತ್ತು ನಲ್ವತ್ತು ವರ್ಷಗಳಿಂದ ಏನು ನಾವು ಹೋರಾಟ ಮಾಡ್ತಾ ಕಾನೂನು ಹೋರಾಟ ಮಾಡ್ತಾ ಬರ್ತಾಯಿದ್ದೀವೋ ಅದನ್ನೆಲ್ಲ ಹನ್ನೊಂದರಿಂದ ತೆಗೆದಾಕಿ ಇವ್ರು ಯಾರು ಹೇಳೋಕೆ ಏನು ಪೌರಿದೇವರೇನು ನ್ಯಾಯಾಂಗಣ ನಾವೇನು ನಿದ್ರೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀರಾ ನಮಗೇನು ಅರ್ಥ ಆಗಲ್ವಾ ಇದು ಎಪ್ಪತ್ತು ವರ್ಷಗಳ ನಮ್ಮ ಹೋರಾಟಕ್ಕೆ ಈ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದರೆ ನಾವು ಅದನ್ನೆಲ್ಲ ಕೇಳೋಕ್ಕೇನು ನಾವು ಯಾರ ಮನೆ ಯಾರ ಮನೆಯ ಗಂಜಿಯಲ್ಲೂ ನಾವಿಲ್ಲ ಮುಸಲ್ಮಾನರು ತುಂಬ ಏನು ಹಿಮ್ಮತ್ತಲ್ಲಿದ್ದೀವಿ ನಾವು ತುಂಬ ಏನು ಇಜ್ಜತಲ್ಲಿದ್ದೀವಿ ನಾವು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲೂ ಯಾರಿಗೂ ತೊಂದರೆ ಆಗೋದು ಬೇಡ ನಮ್ಮಿಂದ ಅಂತ ಅಷ್ಟು ಮಾತ್ರ ಇದು ಒಂದು ಕ್ಷಮೆಗೂ ಒಂದು ಲಿಮಿಟ್ ಇರತ್ತೆ ಆ ಲಿಮಿಟ್ ಬಿಟ್ಟು ಮುಸಲ್ಮಾನರ ವಿರುದ್ಧ ಷಡ್ಯಂತ್ರ ನಡೆಯುವುದಾದರೆ ಹೋರಾಟ ಹೇಗೆ ಮಾಡಬೇಕು ಅದು ನಮ್ಗೆ ಗೊತ್ತಿದೆ ನಮ್ಮ ಉಲ್ಮಾಗಲಿದ್ದಾರೆ ನಮ್ಮ ಧಾರ್ಮಿಕ ನಾಯಕರಿದ್ದಾರೆ ನಾನು ಆ ಸಂಘಟನೆಯಲ್ಲಿದ್ದೀನಿ ಈಗ ಈಗಾಗಲೇ ಚರ್ಚೆ ನಡೀತಾ ಇದೆ ನಮ್ಮ ವಕ್ಫಾಸ್ತಿ ಉಳಿಬೇಕು ಕಬಳಿಕೆಯಾದಂಥ ಆಸ್ತಿಗಳು ವಾಪಸ್ ಬರಬೇಕು ಅದು ಮುಸ್ಲಿಂ ಸಮುದಾಯಕ್ಕೆ ಅನುಕೂಲ ಆಗಬೇಕು ವಕ್ಫಾದಾಲತ್ ರಾಜ್ಯದಲ್ಲಿ ನಡೀತಾ ಇದೆಯಾ ಅಥವಾ ನಡೆಯುತ್ತಾ ಹೇಗೆ ಸರ್ ವಕ್ಫಾದಾಲತ್ ಮುಂದುವರಿಬೇಕು ಮುಂದುವರಿಬೇಕು ಅದೇ ರೀತಿ ಜಮೀರ್ ಸಾಬ್ರಿಗೆ ಸರಕಾರ ಅದೇ ರೀತಿ ಪ್ರತಿಪಕ್ಷದವರು ಎಲ್ಲರೂ ಸಾಥ್ ಕೊಡಬೇಕು ಯಾಕೆಂದರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸಿನ ಎಡೆಯಲ್ಲಿರುವಂಥ ವಿಚಾರ ಅಲ್ಲ ಇದು ಹಿಂದೂ ಮುಸಲ್ಮಾನರೆ ಇರಲೋ ಸಮಸ್ಯೆ ಅಲ್ಲ ಇದು ಇದು ಕಬಳಿಕೆದಾರರು ಎಂಕ್ರೋಚ್ಮೆಂಟ್ ಮಾಡಿದಂತಹ ಭೂಗಳ್ಳರ ವಿರುದ್ಧ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ನಾ ಹೋಗ್ಬೋದು ನಮ್ಮ ಮಾಜಿ ದೇಶ ಬಿಸಾ ಅದಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು